ಸಗದಾಗಿದೆ ಅಂದ್ರೆ ತಾಯಿ ಸೆಂಟಿಮೆಂಟ್ ಸಾಂಗು ಆ ಥರ ಈ ತರದೊಂದು ಒಂದು ಸಾಹಿತ್ಯ ಇದೆ ಅಂತ ಈ ಥರ ಲೈನ್ಸ್ ಇದೆ ಅಂತ ಎಲ್ಲ ಒಂದ್ ಕಡೆ ನಿಮ್ಗೆ ಬೇರೆ ರೀತಿಯದೇ ಪವರ್ ಬರುತ್ತೆ ಅಂತ ಅನ್ಸುತ್ತೆ ಆ ಥರ ಸಾಂಗ್ಗಳಿಗೆ ಯಾಕಂದ್ರೆ ಬಂದಿರೋಂಥ ಸಾಂಗ್ಗಳಾಗಲಿ ಹೆಜ್ಜೆ ಹೆಜ್ಜಗು ಅಷ್ಟೇ ಕೇಳ್ತಾ ಇದ್ರೆ ಒಂಥರ ಕಳೆದೋಗ್ಡಕ್ ಅನ್ಸುತ್ತೆ ಸಾಂಗ್ ಕೇಳ್ತಾ ಇದ್ರೆ ಏನೋ ಗೊತ್ತಿಲ್ಲ ಗಾಡ್ ಗಿಫ್ಟು ನೀನು ವಾಯ್ಸಲ್ಲ ಶಕ್ತಿ ಇದೆ ಅಂತಾರೆ ಎಲ್ಲರೂ ಕೇಳಿದವ್ರು ನಾನೇನು ಮಾಡ್ತೀನಿ ಅದಕ್ಕೆ ಮನ ತುಂಬ ಹಾಡ್ತೀನಿ ಅದನ್ನು ಸೊ ಹಂಗಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ಕಾಂಬಿನೇಷನ್ ಬಗ್ಗೆ ಹೇಳಿದಾರೆ ಈ ಕಡೆ ವಿಜಯ್ ಸರ್ ಚರಣ್ ಅವರು ನೀವು ಮತ್ತೆ ಅರಸುವಂತಾರೆ ಹೌದು ಅದೇ ಕಾಂಬಿನೇಷನ್ ಸೂಪರ್ ಹಿಟ್ ಆಗಿದೆ ಅಲ್ವಾ ಆಲ್ರೆಡಿ ಸಾಂಗ್ಸ್ ಗಳು ಹಿಟ್ ಆಗಿದೆ ಈಗ ನೋಡಿ ಸಲಗಾ ಹಾಡುಗಳು ಎಲ್ಲ ಹಿಟ್ ಸಾಂಗ್ಸ್ಗಳು ಇವತ್ತು ಈಸಿ ಇಲ್ಲ ಸಾಂಗ್ಸ್ಗಳು ಜನಗಳು ಇಷ್ಟಪಡೋದಾಗಲಿ ಸಾಂಗ್ ಜನಗಳಿಗೆ ಮೊಬೈಲ್ಗೆ ಹಾಡು ರೀಚ್ ಆಗೋದಾಗಲಿ ಈಸಿ ಇಲ್ಲ ಆಮೇಲೆ ಒಂದು ಹಾಡು ಹಿಟ್ಟಾಗ್ಬಿಡ್ಬೋದು ಏನೋ ಫ್ಲೂಕಲ್ ಆಗ್ಬಿಡ್ತು ಅನ್ನೋದಕ್ಕೆ ಆದರೆ ಬಿಡ ಹಾಡುಗಳೆಲ್ಲ ಹಿಟ್ ಆಗೋದಿದೆಯಲ್ಲ ಈಗ ವಿಜಯಣ್ಣವ್ರಿಗೆ ಒಂಥರ ಟಾಸ್ಕ್ ಇದು ಫಸ್ಟ್ ಮೂವಿ ಹಿಟ್ ಆಯಿತು ಎಲ್ಲ ಹಾಡುಗಳು ಹಿಟ್ಟಾಯಿತು ಮೂವಿ ಹಿಟ್ಟಾಯಿತು ಎಲ್ಲ ಬಿಟ್ಟಿದ್ದೆಲ್ಲ ಸಕ್ಸಸ್ಸು ಏನಪ್ಪ ಫಸ್ಟ್ ಆಯಿತು ಸೆಕೆಂಡ್ ಏನು ಅಂತ ಇರ್ತಾರೆ ಏನೇ ಇದ್ದರೂ ಒಂದು ಅದೊಂದು ಇದ್ದೇ ಇರುತ್ತೆ ಈಗ ನೋಡಿ ಸೆಕೆಂಡು ಅವ್ರು ಪ್ರೂವ್ ಮಾಡ್ತಾ ಬಂದರು ಎಲ್ಲಿ ಅಂದರೆ ಹಾಡುಗಳ ಮುಖಾಂತರ ಫಸ್ಟ್ ಇನ್ವಿಟೇಷನ್ನೇ ಅದಲ್ವಾ ಈಗ ನೋಡಿ ಈಗ ಬಿಟ್ಟಿದ್ದ ಹಾಡುಗಳೆಲ್ಲವೇ ಮಿಲಿಯನ್ಸ್ ಮಿಲಿಯನ್ಸ್ ಓಡ್ತಾ ಇದೆ ಟ್ರೆಂಡಲ್ಲಿ ಇವೆ ಹಾಡುಗಳು ಇದಕ್ಕಿಂತ ತಿನ್ನೇನು ಬೇಕು ವರ್ಕು ಈ ಕೆಲಸ ಅನ್ನೋ ವಿಚಾರದಲ್ಲಿ ಆ ವಿಜಯ್ ಸರ್ ಯಾವ ಮಟ್ಟಿಗೆ ಇರ್ತಾರೆ ಅಂತ ಯಾಕಂದ್ರೆ ಯಾವ ಕ್ಷಣದಲ್ಲಿ ಕೂತರು ಯಾವಾಗಲೂ ಕೂತ್ರು ಸಿನಿಮಾ ಮಾತಾಡ್ತಾರೋ ಹೊರತು ಅದು ಬಿಟ್ಟು ಬೇರೆನೇ ಮಾತಾಡಲ್ಲ ಆ ಥರದೊಂದು ಇದು ಯಾಕಂದರೆ ನೀವು ತುಂಬ ಆಪ್ತ ಬೆಳ ಬಳಗದಲ್ಲಿ ಇರೋದ್ರಿಂದ ಸಿನಿಮಾ ಮತ್ತೆ ಅವರ ಪ್ಯಾಷನ್ ಸಿನಿಮಾ ಮೇಲೆ ನೀವು ನೋಡಿದಾಗೆ ಹೌದು ನಾನು ಇವಾಗ ತುಂಬ ವರ್ಷಗಳಿಂದ ವಿಜಯಣ್ಣು ಜೊತೆ ಜರ್ನಿ ಮಾಡ್ತಾ ಇದ್ದೀನಿ ಸಾಕಷ್ಟು ಕಲ್ತಿದೀವಿ ಸಾಕಷ್ಟು ನೋಡೇ ಕಲ್ತಿದ್ದೀವಿ ಏಕೆಂದರೆ ಅಷ್ಟು ಈಸಿ ಅಲ್ಲ ನೀವು ಯಾರೋ ಜೀರೋ ಇಂದ ಬಂದ್ವಿ ಇವರು ಮೈನಸ್ಸಿಂದ ಬಂದಿರೋದು ಮೈನಸ್ಸಿಂದ ಇಲ್ಲಿ ತನಕ ಇಷ್ಟು ವರ್ಷಗಳ ಕಾಲ ಜರ್ನಿ ಮಾಡ್ಕೊಂಡು ಭೀಮಾ ಅಂತ ಬಂದು ನಿಂತಿದ್ದಾರೆ ಇವತ್ತು ಈ ಲೆವೆಲ್ಗೆ ಬಂದಿದ್ದಾರೆ ಅಂದರೆ ಅದೊಂದು ತಪಸ್ಸು ಮಾಡಿದ್ರೆ ಮಾತ್ರ ಅವೆಲ್ಲ ಹೊರ ಸಿಗಕ್ಕಾಗೋದು ಇಲ್ಲದೆ ಸಾಧ್ಯವೇ ಇಲ್ಲ ಅವ್ರ ತಪಸ್ ಎಷ್ಟಿರುತ್ತೆ ಅಂತ ಒಂದು ಅಷ್ಟೋ ಇಷ್ಟೋ ನನಗೆ ಅವ್ರ ಮನೇಲಿ ಅವ್ರ ಮನೆ ಹುಡುಗನ್ ಥರ ಒಂದು ತಮ್ಮನ ಸ್ಥಾನ ಕೊಟ್ಟಿದ್ದಾರೆ ಅದು ನನ್ನ ಒಂದು ಅದೃಷ್ಟ ಅಂದ್ಕೊಳ್ಬೋದು ಒಂದು ತಮ್ಮನ ಸ್ಥಾನ ಕೊಟ್ಟಿದ್ದಾರೆ ಸೊ ಅವ್ರ ಜೊತೆ ಒಂದಷ್ಟು ನೋಡಿದ್ದೀನಲ್ಲ ಕೆಲಸ ಸಿನಿಮಾ ಕೆಲಸ ಅಂತ ವಿಚಾರಗಳು ಬಂದರೆ ಒಂಥರ ತಪಸ್ಸೆ ಅವ್ರದ್ದು ಈಗ ಬೆಳಗ್ಗೆ ಹೊತ್ತು ಈಗ ಯೂಶ್ವಲಿ ನಾವೇನಾದ್ರೂ ಮೀಟಿಂಗ್ಗಳು ಅದು ಇದು ಶುರು ಮಾಡಿದ್ರೆ ಏನು ಮಾಡ್ತೀವಿ ಸ್ನಾನಗಿನ ಮಾಡ್ಕೊಂಡು ಆಯ್ತಪ್ಪ ಒಂದು ಒಂಬತ್ತುವರೆಗೆ ಅಲ್ಲಿ ಸಿಕ್ಬಿಡೋಣ ಒಂದು ಹತ್ತು ಗಂಟೆಗೆ ಆಫೀಸಿಗೆ ಬಂದ್ಬಿಡೋಣ ಅನ್ಕೊಂತೀವಿ ಅಲ್ವಾ ಅವ್ರಂಗೆಲ್ಲ ದಿನ ಶುರು ಮಾಡದೆ ಆರು ಗಂಟೆಗೆ ಸ್ನಾನ ಮಾಡ್ಕೊಂಡು ಪಂಚೆ ಉಟ್ಕೊಂಡು ವಿಭೂತಿ ಹಾಕೊಂಡು ಪೆನ್ನು ಪೇಪರ್ ಇಟ್ಕಂಡು ರೆಡಿಯಾಗಿ ಕೂತಿರ್ತಾರೆ ಟೀಮ್ಗೆ ನ್ಯಾಯಿ ಫಸ್ಟ್ ರೆಡಿಯಾಗಿ ಕೂತಿರ್ತಾರೆ ಹಂಗೆ ಯಾವಾಗಲೂ ಆಮೇಲೆ ಆಲ್ಮೋಸ್ಟ್ ಅವ್ರ ಜೊತೆ ಒಂದು ಟೆನ್ ಅವರ್ಸ್ ಇರ್ತೀವಿ ಅಂದರೆ ನೈನ್ ಅವರ್ಸ್ ನೀವೇನಾದ್ರು ಅಂದ್ಕೊಳ್ಳಿ ಸಿನ್ಮಾ ಸಿನಿಮಾ ಕತೆ ಕಂಟೆಂಟು ಹಾಡು ಯಾರೋ ಸಿಗ್ತಾರೆ ಅಂದ್ಕೊಳ್ಳಿ ಮಾತಾಡ್ಸೋದಿಕ್ಕೆ ಅದು ಏನು ಆ ಮಾತು ಕೂಡ ಏನೋ ಬೇರೆ ಟಾಪಿಕ್ಕು ಬೇರೆ ಇನ್ನೇನೋ ವಿಷಯಗಳು ಇರಲ್ಲ ಆ ಮಾತು ಕೂಡ ಸಿನಿಮಾ ಒಳಗಡೆನೆ ಇರುತ್ತೆ ಅಂದರೆ ಅವನ ಹತ್ರ ಅವನ ಕತೆಗಳನ್ನ ಏನೋ ಕೇಳ್ತಾ ಇದ್ದಾರೆ ಅಂದರೆ ಅವನ ಕತೆಗಳನ್ನು ಕೇಳ್ತಾ ಅವನ ಕತೆಗೆ ಸ್ಪಂದಿಸ್ತಾ ಒಂದಷ್ಟಲ್ಲಿ ಸಿನಿಮಾ ಹುಡುಕ್ತಾ ಇರ್ತಾರೆ ಯಾರೋ ಜೂನಿಯರ್ ಆರ್ಟಿಸ್ಟ್ಗಳು ಈಗ ನೀವು ಸೆಟ್ಟಿಗೆ ಹೋದ್ರೆ ಇವರು ಫ್ರೀ ಟೈಮಲ್ಲಿ ಸುಮ್ಮನೆ ಏನೋ ಕೂತ್ಕೊಂಡು ಆಟೆ ಹೊಡಿತಾ ಕೂತಿರಲ್ಲ ಆ ಜೂನಿಯರ್ ಆರ್ಟಿಸ್ಟ್ಗಳಲ್ಲಿ ಯಾರೋ ಒಬ್ಬ ಸಿಂಗರ್ಸ್ ಇರ್ತಾನೆ ಯಾರೋ ಒಬ್ಬ ಕತೆಗಾರ ಇರ್ತಾನೆ ಇನ್ಯಾರೋ ಸಾಹಿತ್ಯ ಬರೆಯೋರು ಇರ್ತಾರೆ ಇನ್ಯಾರೋ ಜನಪದ ಹಾಡುಗಳ ಆಡೋರು ಇರ್ತಾರೆ ಬಾಪಲ್ಲಿ ಕೂರಿಸಕೊಂಡು ಏನೇ ಏನೆಲ್ಲ ಹಾಡುಗಳಾಡ್ತೀಯ ಅಂತ ಯಾರ ಹತ್ರನೂ ಹಾಡು ಆಡಿಸ್ತಾ ಇರ್ತಾರೆ ಏನೆಲ್ಲ ಕತೆ ಬರೆದಿದ್ಯಾ ನೀವು ಬರ್ದಿರೋ ಇದ್ರೆ ಕೊಡು ಅಂದ್ಬಿಟ್ಟು ಅವ್ರ ಹತ್ರ ಕತೆಗಳು ಓದ್ತಾ ಇರ್ತಾರೆ ಯಾಕೆಂದರೆ ಪ್ರತಿ ಮನುಷ್ಯನಿಗೂ ಪ್ರತಿ ದಿನನೂ ಆಗುವಂಥ ಕೆಲಸಗಳು ನಡೆಯುವಂಥದ್ದು ಒಂದೊಂದು ಅವಕಾಶಗಳಂತ ಒಂದೊಂದು ಆಪರ್ಚುನಿಟಿ ಸೊ ಅವರು ಪ್ರತಿ ದಿನವೂ ಹುಡುಕ್ತಾನೆ ಇರ್ತಾರೆ ನಾವು ಇವನ್ನೆಲ್ಲ ಕಲ್ತ್ಕೊಬೇಕು ಈಗ ಒಂದಾ ಈಗ ಅವ್ರದ್ದು ಎಷ್ಟು ಹಾಡುಗಳು ಹಿಟ್ಗಳಾಗಿಲ್ಲ ಎಷ್ಟು ಸಿನಿಮಾಗಳು ಸಕ್ಸಸ್ ಆಗಿಲ್ಲ ಆದರೆ ಕಲಿಕೆ ಸುಮ್ಮನೆ ಅವ್ರ ಹತ್ರ ಒಂದು ಟೂ ಅವರ್ಸು ಶೂಟಿಂಗ್ ಹತ್ರ ಹೋಗಿ ಕೂತಿದ್ರು ಅಲ್ಲೇನೋ ಒಂದು ಕಲಿತಾ ಇರ್ತೀವಿ ಹೊಸದ ಕಲಿತಾ ಇರ್ತೀವಿ